ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮರಳು ಮಾಫಿಯಾ. ಕಂಡರು ಕಾಣದಂತೆ ಜಾಣ ಕುರುಡರಂತಿರುವ ಪೊಲೀಸರು. ದೊಡ್ಡವರ ಲಾರಿಗಳಿಗೆ ಗ್ರೀನ್ ಸಿಗ್ನಲ್, ಬಡವರ ಮೇಲೆ ದರ್ಪ. ಅಕ್ರಮ ಮರಳು ಸಾಗಾಟ ಕಡಿವಾಣಕ್ಕೆ ಶಾಸಕಿ ಖಾಡಕ್ ಎಂಟ್ರಿ. ನಡುರಾತ್ರಿ ಮರಳು ತುಂಬಿದ ಟಿಪ್ಪರ್ ಲಾರಿ ಅಡ್ಡ ಹಾಕಿ ವಾರ್ನಿಂಗ್. ಸರ್ಕಾರಿ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿ ಪೊಲೀಸರಿಗೆ ಚಾಟಿ ಬೀಸಿದ ಶಾಸಕಿ. ದೇವದುರ್ಗ ತಾಲೂಕು ನವಿಲುಗುಡ್ಡ ಗ್ರಾಮದಲ್ಲಿ ಘಟನೆ. ಶಾಸಕಿ ಕರಿಯಮ್ಮ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ. ಕರ್ನಾಟಕದಲ್ಲಿ ಅಕ್ರಮ ಮರಳು ಮಾಫಿಯಾ ರಾಜರೋಷವಾಗಿ ನಡೀತಾ ಇದೆ. ಪೊಲೀಸರ ಕಣ್ಣೆದುರೇ ಮರಳು ಮಾಫಿಯಾ ನಿರಂತರವಾಗಿ ನಡೀತಾ ಇದೆ. ಇದೆಲ್ಲದರ ಹಿಂದೆ ದೊಡ್ಡ ದೊಡ್ಡ ಕೂಲಗಳ ಕೈವಾಡವಿದ್ದು ರಾಜಕೀಯ ನಾಯಕರು ತಮ್ಮ ಬೆಳೆ ಬೇಯಿಸಿಕೊಳ್ಳಲು ಭೂತಾಯ ಒಡಲನ್ನ ಬರೆದು ಮಾಡಿ ತಮ್ಮ ಬೆಂಬಲಿಗರ ಜೇಬು ತುಂಬಲು ಸಹಕರಿಸಿದ್ದಾರೆ. ಎಷ್ಟು ದೊಡ್ಡ ಹಗರಣ ನಡೀತಾ ಇದ್ರೂ ಕೂಡ ಪ್ರಶ್ನಿಸಬೇಕಾದಂತಹ ಪೊಲೀಸರು ಕಂಡು ಕಾಣದಂತೆ ಜಾಣ ಕುರುಡುತನ ಪ್ರದರ್ಶಿಸುತ್ತಾ ಮರಳು ಮಾಫಿಯಾ ಜೊತೆ ಕೈಜೋಡಿಸಿರುವುದು ವಿಪರ್ಯಾಸ. ಆದರೆ ಎಲ್ಲೊಬ್ಬರು ಶಾಸಕಿ ಮರಳು ಮಾಫಿಯಾದ ವಿರುದ್ಧ ತಿರುಗಿ ಬಿದ್ದಿದ್ದು ನಡು ರಾತ್ರಿ ತಾವೇ ಖುದ್ದು ಫೀಲ್ಡ್ಗೆ ಇಳಿದು ಚಳಿ ಬಿಳಿಸಿರುವ ಘಟನೆ ಜರುಗಿದೆ. ಹೌದು ವೀಕ್ಷಕರೇ, ಎಂದಿನಂತೆ ಹೊಸದುರ್ಗ ತಾಲೂಕು ನವಿಲುಗುಡ್ಡ ಗ್ರಾಮದಲ್ಲಿ ನಡುರಾತ್ರಿ ಟಿಪ್ಪರ್ ಲಾರಿಗಳಲ್ಲಿ ಮರಳು ಸಾಗಾಟ ನಡೀತಾ ಇತ್ತು. ಆದ್ರೆ ಅವರ ನಸೀಬು ಕೆಟ್ಟಿತ್ತು ಅನ್ಸುತ್ತೆ. ದೇವದುರ್ಗ ಶಾಸಕಿ ಕರಿಯಮ್ಮ ಮರಳು ಮಾಫಿಯಾಕ್ಕೆ ಬ್ರೇಕ್ ಹಾಕಲು ಕೂತು ತಾವೇ ಫೀಲ್ಡ್ಗೆ ಇಳಿದು ಲಾರಿಗಳನ್ನ ಹಿಡಿದು ಸ್ಥಳಕ್ಕೆ ಪೊಲೀಸರನ್ನ ಕರೆಸಿ ಈ ಕೂಡಲೇ ತಪಿತಸ್ಥರಿಗೆ ದಂಡ ವಿಧಿಸುವುದರ ಜೊತೆಗೆ ಮರಳು ಮಾಫಿಯಾದ ಹಿಂದೆ ಇರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಖಡಕ್ ವಾರ್ನಿ ಕೊಟ್ಟಿದ್ದಾರೆ. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯವೇ. ಪಿಎಸ್ಐಗೆ ಸುಜಾತಾಗೆ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯವೇ? ಪಿಎಸ್ಐ ಸುಜಾತಾಗೆ ಶಾಸಕಿ ಕರಿಯಮ್ಮ ಪ್ರಶ್ನೆ. ಬಡವರ ಮನೆ ನಿರ್ಮಾಣಕ್ಕೆ ಟ್ರ್ಯಾಕ್ಟರ್ನಲ್ಲಿ ಮರಳು ಸಾಗಿಸ್ತಾ ಇದ್ರೆ ಅಂತವರನ್ನ ಹಿಡಿದು 10,000 ದಂಡ ವಿಧಿಸುವ ನೀವು ಅಕ್ರಮವಾಗಿ ಟನ್ ಗಟ್ಟಲೆ ಮರಳನ್ನ ಟಿಪ್ಪರ್ ಲಾರಿಗಳಲ್ಲಿ ಸಾಗಿಸ್ತಾ ಇದ್ರು, ಕ್ರಮ ಕೈಗೊಳ್ಳದಿರುವುದು ಯಾಕೆ? ನೀವು ಸರ್ಕಾರಿ ಸಂಬಳ ಪಡೆಯೋದು ಇಂಥವರಿಗೆ ಶ್ರೀ ರಕ್ಷೆ ನೀಡಲೆ? ತಮ್ಮ ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಿ ಅಂತ ಪಿಎಸ್ಐ ಸುಜಾತ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಶಾಸಕಿ, ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಿದ್ರೆ ಇಂತಹ ಘಟನೆ ತಾಲೂಕಿನಲ್ಲಿ ನಡೀತಾ ಇರಲಿಲ್ಲ. ನಿಮ್ಮ ವಿಫಲತೆಯೇ ಇದಕ್ಕೆ ನೇರ ಕಾರಣ. ಮತ್ತೊಮ್ಮೆ ಈ ರೀತಿಯ ಘಟನೆ ನಡೆಯಬಾರದು ಅಂತ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಶಾಸಕಿಯ ಈ ನಡೆಗೆ ಕ್ಷೇತ್ರದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು ನಡುರಾತ್ರಿ ಮಹಿಳಾ ಶಾಸಕಿ ಒಬ್ಬರು ಈ ಸಾಹಸಕ್ಕೆ ಕೈ ಹಾಕಿದ್ದು ಮಾತ್ರ ಶ್ಲಾಘನೀಯ. ಒಟ್ಟಾರೆ ರಾಜ್ಯದಲ್ಲಿ ನಡೀತಾ ಇರುವ ಅಕ್ರಮ ಮರಳು ಮಾಫಿಯಾಕ್ಕೆ ಪೊಲೀಸರು ಕಡಿವಾಣ ಹಾಕಬೇಕಾಗಿದೆ. ಇಲ್ಲವಾದಲ್ಲಿ ಮುಂದಾಗುವ ಪ್ರಕೃತಿ ವಿಕೋಪಗಳಿಗೆ ದಂಡ ತೆರಬೇಕಾಗುತ್ತೆ. ಇದು ನ್ಯೂಸ್ 81 ಕಳಕಳಿ. ಯಾವ್ದನ ಒಂದು ಕೆಟ್ಟ ಕೆಲಸ ಆಗೋದಿಲ್ಲ ದೇವದುರ್ಗದಲ್ಲಿ ನನ್ನಂತವ್ರನ್ನ ಆಸೆ ರೀ. ಅದಕ್ಕನ ನೀವು ನನಗ್ ಬೆಲೆ ಕೊಡ್ರಿ, ದಯಮಾಡಿ ದಯಮಾಡಿ ಬೆಲೆ ಕೊಡ್ರಿ. ಇಲ್ಲಾಂದ್ರೆ ನನ್ ಬಹಳ ನೋವಾಗ್ಯದ. ನನಗೆ ನೀವು ಮಾಡ ನೋಡಿ, ನನಗೆ ನಾವೊಂದ್ ಏನೇನು ಫೋನ್ ಮಾಡಿದ್ರೆ ಒಬ್ಬ ಬಡವ್ ಟ್ರ್ಯಾಕ್ಟರ್ ಇದ್ದ 10,000 ರೂಪಾಯಿ ದಂಡ ಬರ್ತಿ. ಇದಕ್ಕೆಷ್ಟು ಬರ್ತಿ ಬಾ ಮನೆ ಬರೀ ಈಗ ನಡಿ, ಈಗ ಸೀಟ್ ಮಾಡಿವ ಬರ್ತೀನಿ ನಡಿ, ಒಂದ್ ನಾನು ಬರ್ತೀನಿ ಗಾಡಿ ನೋಡ್ಬೇಕು. ದುಡ್ಡು ಈ ಎತ್ತಿನ ದುಡ್ಡು ತಿನ್ರಿ, ಸ್ವಲ್ಪ ದುಡ್ಡು ತಿಂದ ಕೇಸೇನ ನೀವು ನೀವು ಹಾಕಿರ್ತೀನಿ ಆನ್ಸರ್ ಮಾಡಿರಿ. ಜನ ನನಗೆ ಕೇಳ್ಕೊಂಡಾರ, ನನಗ್ ಓಟ್ ಹಾಕಿದ್ದು. ನಾನಲ್ಲಿ ದುಡ್ಡಾದ ದಿರಿಬೇದ ಅಂತ ಓಟ್ ಹಾಕಿಲ್ಲ ಅವರು. ನನಗ್ ಬಡವಳಾದಳ, ಈ ಎಮ್ಮಗಾದ್ರೆ ನಮ್ಮ ಮಕ್ಕಳು ಉಳಿತಾರ. ಯಾವ್ದನ ಒಂದು ಕೆಟ್ಟ ಕೆಲಸ ಆಗೋದಿಲ್ಲ ದೇವದುರ್ಗದಲ್ಲಿ ನನ್ನಂತವ್ರನ್ನ ಆಸೆ ರೀ. ಅದಕ್ಕನ ನೀವು ನನಗ್ ಬೆಲೆ ಕೊಡ್ರಿ, ದಯಮಾಡಿ ದಯಮಾಡಿ ಬೆಲೆ ಕೊಡ್ರಿ. ಇಲ್ಲಾಂದ್ರೆ ನನ್ ಬಹಳ ನೋವಾಗ್ಯದ. ನನಗೆ ನೀವು ಮಾಡೋದು ನೋಡಿದ್ರೆ ನನಗೆ ನಾವೊಂದ್ ಏನೇನು ಫೋನ್ ಮಾಡಿದ್ರೆ ಒಬ್ಬ ಬಡವ್ರು ಟ್ರ್ಯಾಕ್ಟರ್ ಇದ್ದ 10,000 ರೂಪಾಯಿ ದಂಡ ಬರ್ತಿ. ಇದಕ್ಕೆಷ್ಟು ಬರ್ತಿ ಬಾ ಮನೆ ಬರೀ ಈಗ ನಡಿ, ಈಗ ಸೀಟ್ ಮಾಡಿ. ಮತ್ತೆ ಇಲ್ಲಿ ನಾ ಹೌದಪ್ಪ, ನಾನ್ ಅಚಾನಕ್ ಬಂದಿಲ್ಲ ಅಂದ್ರೆ ಹೆಂಗ? ಈಗ ಬಂದ್ರೆ ಏನ್ ದಿನ ದಿನ ಇತ್ತೇನ? ನೀವೇನು ಇಲ್ಲಿ ಏನು ಸಮಸ್ಯೆ ಮಾಡ್ತೀರಾ? ಏನ್ ಇಲ್ಲೇನ ಏನ ಇಂಥವೆಲ್ಲ ಬಿಟ್ಕೊಡೋದು, ಇವೆಲ್ಲ ಗಾಡಿ ಕಳ್ಸೋದು, ಏನು ಬ್ರೋಕರ್ ಕೆಲಸ ಮಾಡ್ತೀರಾ? ಏ ಎದಕ್ ಇರ್ತೀರಿ ಸರ್ಕಾರಿ ನೌಕರಿ? ಎದಕ್ ಮಾಡ್ತೀರಿ? ನಿಮ್ಗೆ ಪಗಾರ ಎದಕ್ ಕೊಡ್ಬೇಕು ನಿಮ್ಗ? ಏ ಏನ್ ಮಾಡ್ತೀನಿ ನಾ? ಯಾರ್ದ ನಡಿ ತಗ ನಡಿ. ಏ ಮೊದಲು ಪಿಎಸ್ಐ ಏನ್ ಮಾಡ್ತಾರೆ ಈಗ? ಹೌದು ಅಲ್ಲಿಂದ ಬಂತಲ್ಲ, ಅಲ್ಲಿ ಗೊತ್ತಿಲ್ಲ ನಾ ಸ್ಟೇಷನ್ ದಾಗ್ಲಿಂದ ಅಂದ್ರೆ ಇದ್ರಂಗ ಕಳ್ತನ್ ಮಾಡಿಸ್ತೀರ ನೀವು ಪೊಲೀಸ್ ಇಲಾಖೆ? ಎದಕ್ಕ ನಾಳೆ ನಾಳೆ ನೋಡ್ರಿ ನಾಳೆ ಇದ್ರ ಬರೀ FIR ಒಂದು ಗಾಡಿ ಮೇಲೆ ಮಾಡ್ಸೋದಲ್ಲ, ದಿನನಿತ್ಯ ನಿಮ್ ಕಾಯಕ್ಕಾಗ ಇದು
ಗಾಡಿ ಹೆಂಗ್ ಬರ್ತದೆ?